ಸುಪ್ರಭಾತ ವೀಕ್ಷಕರಿಗೆ ನಮಸ್ಕಾರ. ಸುಪ್ರಭಾತ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಮನರಂಜನೆ, ಮನೋವಿಜ್ಞಾನ, ಜ್ಯೋತಿಷ್ಯ, ಕೌಟುಂಬಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಜಾಗತಿಕ ಆಗುಹೋಗುಗಳ ಬಗ್ಗೆ ಬೆಳಕು ಚೆಲ್ಲುವ ವಿಶ್ವ ವಿಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಭಾಗದಲ್ಲಿ ನಾನು ಹೇಳೋಕೆ ಹೊರಟಿರುವುದು ಭಾರತದ 5G ತಂತ್ರಜ್ಞಾನ ಮತ್ತು ಚೀನಾಕ್ಕೆ ಇದರಿಂದ ಉಂಟಾಗಲಿರುವ ನಷ್ಟದ ಬಗ್ಗೆ. ಭಾರತದಲ್ಲಿ 5G ಪ್ರಯೋಗಕ್ಕೆ ಸಕಲ ಸಿದ್ಧತೆ. ಭಾರತ 4G ಹತ್ತು ಪಟ್ಟು ಹೆಚ್ಚು ವೇಗದಲ್ಲಿ ಇಂಟರ್ನೆಟ್ ಸೇವೆ ಒದಗಿಸಬಲ್ಲ ಅತ್ಯಾಧುನಿಕ 5G ತಂತ್ರಜ್ಞಾನವನ್ನು ಮುಂದಿನ 6 ತಿಂಗಳುಗಳಲ್ಲಿ ಪ್ರಾಯೋಗಿಕವಾಗಿ ಬಳಸಲು ಸಿದ್ಧತೆ ನಡೆಸಿದೆ. ಇದನ್ನು ಕೇಂದ್ರ ಸಂವಹನ ಖಾತೆ ಸಚಿವ ಸಂಜಯ್ ಧೋತ್ರೆ ಕೂಡ ದೃಢಪಡಿಸಿದ್ದಾರೆ. ಮಿತಿಯೊಳಗೆ ಹಂತ ಹಂತವಾಗಿ ಸೇವೆ ಅಭಿವೃದ್ಧಿಪಡಿಸಲು ನಿರ್ಧಾರ. ದೂರಸಂಪರ್ಕ ಇಲಾಖೆ ಜೊತೆಗೆ ಸರ್ಕಾರದ ವಿವಿಧ ಇಲಾಖೆಗಳು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸಮಯದ ಮಿತಿಯಲ್ಲಿ ವಾಣಿಜ್ಯೋದ್ದೇಶವಿಲ್ಲದೆ ಬಳಕೆಗೆ ಪ್ರತ್ಯೇಕ ನೆಟ್ವರ್ಕ್ ವ್ಯವಸ್ಥೆ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಿವೆ. ದಿಗ್ಗಜ ಕಂಪನಿಗಳಿಂದ ಈಗಾಗಲೇ ಅರ್ಜಿ. ಹೊರಗುಳಿಯಲಿರುವ BSNL, ಭಾರತೀಯ ಏರ್ಟೆಲ್ ಲಿಮಿಟೆಡ್, MTNL, ರಿಲಯನ್ಸ್ ಜಿಯೋ ಇನ್ಫೋ ಕಮ್ಯುನಿಕೇಶನ್ ಲಿಮಿಟೆಡ್, ವೊಡಾಫೋನ್ ಲಿಮಿಟೆಡ್ಗಳು ಪ್ರಯೋಗಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿವೆ. BSNL ಮೊದಲ ಹಂತದಲ್ಲಿ ಪಾಲ್ಗೊಳ್ಳುತ್ತಿಲ್ಲ. 5G ಉಪಕರಣಗಳನ್ನು ಒದಗಿಸಲು ಕಂಪನಿಗಳಿಂದ ಈಗಾಗಲೇ ಒಪ್ಪಂದ. ಸ್ವೀಡನ್ನ ಎರಿಕ್ಸನ್, ಫಿನ್ಲ್ಯಾಂಡ್ನ ನೋಕಿಯಾ, ಅಮೆರಿಕಾದ ಮಾವಿನಿರ್ ಮೊದಲಾದ ಕಂಪನಿಗಳು 5G ಉಪಕರಣಗಳನ್ನು ಒದಗಿಸಲು ಭಾರತೀಯ ಏರ್ಟೆಲ್ ಲಿಮಿಟೆಡ್ ಮತ್ತು ವೊಡಾಫೋನ್ ಐಡಿಯಾ ಲಿಮಿಟೆಡ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿವೆ. ಚೀನಾದ ದಿಗ್ಗಜ ಹುವಾವೆ ಕಂಪನಿಗಿಲ್ಲ ಅವಕಾಶ. ಆದರೆ 5G ರೇಸ್ನಲ್ಲಿ ಈಗಾಗಲೇ ಮುಂದುವರೆದಿರುವ ಚೀನಾದ ಕಂಪನಿಗಳನ್ನು ಈ ಪ್ರಾಯೋಗಿಕ ಹಂತದಿಂದ ಹೊರಗಿಡಲಾಗಿದೆ. ಗ್ರಾಮೀಣ ಭಾರತದಲ್ಲಿ ಅದ್ಭುತ ಬದಲಾವಣೆ ತರಲಿರುವ ಈ ಯೋಜನೆಯಲ್ಲಿ ಚೀನಾದ ದಿಗ್ಗಜ ಹುವಾವೆಯನ್ನು ಹರಾಜಿನಿಂದಲೂ ಹೊರಗಿಡಲಾಗಿದೆ. ಕಮ್ಯುನಿಸ್ಟ್ ಪಕ್ಷದ ಭಾಗದಂತಿರುವ ಹುವಾವೆಯನ್ನು ನಂಬಲು ಸಾಧ್ಯವಿಲ್ಲ. ಕಾರಣ ಒಂದೇ, ಚೀನಾದ ಕಮ್ಯುನಿಸ್ಟ್ ಪಕ್ಷದ ಭಾಗದಂತೆ ಇರುವ ಹುವಾವೆಯನ್ನು ನಂಬಲು ಸಾಧ್ಯವಿಲ್ಲ. ಬೀಜಿಂಗ್ ಹೇಳಿದ್ದನ್ನಷ್ಟೇ ಈ ಕಂಪನಿ ಪಾಲಿಸುತ್ತದೆ. ಇದರ ಸ್ಥಾಪಕ ವೆನ್ ಝೆಂಗ್ ಪೇ PLA ಇದ್ದವರು, ಈಗಲೂ ಕಮ್ಯುನಿಸ್ಟ್ ಪಕ್ಷದ ಸಕ್ರಿಯ ಸದಸ್ಯ. ವಿವಿಧ ದೇಶಗಳಿಂದ ಹುವಾವೆಗೆ ನಿಷೇಧ, ಅರೆ ನಿಷೇಧ. ಗುಪ್ತಚರ ದಳಗಳ ಮೂಲಕ ಹುವಾವೆ ಮತ್ತು ಬೀಜಿಂಗ್ ನಡುವಿನ ಸಂಬಂಧ ತಿಳಿಯುತ್ತಿದ್ದಂತೆ ಒಂದರ ಹಿಂದೊಂದರಂತೆ ಎಲ್ಲ ರಾಷ್ಟ್ರಗಳು ಕಂಪನಿಯನ್ನು ಬದಿಗಿರಿಸಲಾರಂಭಿಸಿವೆ. ಅಮೆರಿಕ, ಬ್ರಿಟನ್, ಜಪಾನ್, ಜೆಕ್ ರಿಪಬ್ಲಿಕ್, ಆಸ್ಟ್ರೇಲಿಯಾ, ಸ್ವೀಡನ್, ರೊಮೇನಿಯಾಗಳು ಹುವಾವೆಯನ್ನು ನಿಷೇಧಿಸಿವೆ. ಫ್ರಾನ್ಸ್, ಜರ್ಮನಿಗಳು ಅನಧಿಕೃತ ಬ್ಯಾನ್ ಸೂತ್ರ ಅಳವಡಿಸಿಕೊಂಡಿವೆ. ಭಾರತದಿಂದ ಸದ್ಯಕ್ಕೆ ನಿಷೇಧವಿಲ್ಲ. ಜೂನ್ನಲ್ಲಿ ಅಧಿಕೃತ ಘೋಷಣೆ ಸಾಧ್ಯತೆ. ಸದ್ಯಕ್ಕೆ ಭಾರತ ಹುವಾವೆಗೆ ನಿಷೇಧ ಹೇರಿಲ್ಲವಾದರೂ ಜೂನ್ನಲ್ಲಿ ಇದು ನಿರ್ಧಾರವಾಗಲಿದೆ. ಮೂಲಗಳ ಪ್ರಕಾರ ಭಾರತ ಹುವಾವೆಗೆ ಸಂಪೂರ್ಣ ನಿಷೇಧ ಹೇರುವ ಸಾಧ್ಯತೆಯೇ ಹೆಚ್ಚು. ಹೀಗಾದರೆ ಅದು ಕಂಪನಿಗೆ ದೊಡ್ಡ ಹೊಡೆತವಾಗಲಿದೆ. ಏಕೆಂದರೆ ಭಾರತ ಜಗತ್ತಿನಲ್ಲಿ 2ನೇ ಅತಿದೊಡ್ಡ ಫೋನ್ ಮಾರ್ಕೆಟ್. ಈಗಾಗಲೇ ಭಾರತದಲ್ಲಿ 2 ಮಿಲಿಯನ್ 5G ಆಕ್ಟಿವ್ ಸೆಟ್ಗಳಿವೆ. ಭಾರತದಲ್ಲಿ $2.5 ಬಿಲಿಯನ್ ಹೂಡಿಕೆ ಮಾಡಿರುವ ಹುವಾವೆ ಅತ್ಯಾಧುನಿಕ ತಂತ್ರಜ್ಞಾನವಿದ್ದರೂ ಚೀನಾ ಸರ್ಕಾರದ ಕಪಿಮುಷ್ಟಿಯಿಂದ ಹಿನ್ನಡೆ. ಈಗಾಗಲೇ ಹುವಾವೆ ಭಾರತದಲ್ಲಿ $2.5 ಬಿಲಿಯನ್ ಹೂಡಿಕೆ ಮಾಡಿದೆ. ಜಗತ್ತಿನ ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ ತನ್ನ ಷೇರನ್ನು 2019 2021 ಒಳಗೆ 17-4% ಕಳೆದುಕೊಂಡಿರುವ ಹುವಾವೆ ಈಗ ಭಾರತದ ನಿರ್ಧಾರವನ್ನು ಎದುರು ನೋಡುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದರೂ ಚೀನಾದ ಕಮ್ಯುನಿಸ್ಟ್ ಸರ್ಕಾರದಿಂದಾಗಿ ಕಂಪನಿ ಈ ಪಾಡು ಅನುಭವಿಸುತ್ತಿದೆ. ಈ ಭಾಗದಲ್ಲಿ ಭಾರತದ 5G ತಂತ್ರಜ್ಞಾನದ ಬಗ್ಗೆ ಕೇಳಿದ್ದೀರಿ. ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.